ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದಿನ ಕವಿ ಹೃದಯ ಕಾರ್ಯಕ್ರಮದಲ್ಲಿ ರಾಜಶ್ರೀ ವೀರೇಂದ್ರ ಹೆಗ್ಗಡೆಯವರ 53ನೇ ಪಟ್ಟಾಭಿಷೇಕದ ಪ್ರಯುಕ್ತವಾಗಿ ರಚಿತವಾದ ಕವನವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಇದನ್ನು ರಚಿಸಿದವರು ಮಂಡ್ಯದ ಡಾಕ್ಟರ್ ಎಚ್ ಬಿ ಮೋಹನ್ ಕುಮಾರ್ ಶಾಸ್ತ್ರಿ, ಹಾಡಿದವರು ಶ್ರೀ ವಿದ್ಯಾಶಂಕರ್. ಅಲ್ಲಿ ಹಬ್ಬಿರುವ ಅನಂತ ಮಬ್ಬಿನ ತುದಿಯಲ್ಲಿ ಕಿರಿಸೊಡರ ಕೈದೀವಿಗಯ ನೆಚಿ ಅಚ್ಯುತಿಹನ ಸೊಡರುಗಳ ಅವಿವೇಕ ಅಜ್ಞಾನ ತಿಮಿರ ತಿಳ್ತಿಣಿಸೆ ಅದರವುಗಳೊಡನೆ ಸೆಣಸುತಿಹನು ತಾಳ್ಮೆಯಾವು ಸಿರಾಗಿ ಕಾರ್ಯವ ಮೈ ಕಸುವಾಗಿ ತಾನು ಹಚ್ಚಿದ ಹಣತೆ ಬೆಳಗುತ್ತಿರೆ ಕಂಡು ಮಾನಸ ಲೋಕದಲ್ಲಿ ಹಿಗ್ಗುವವನವನೆ ಶಿಶು ಶಿಲ್ಪಿ ಅವನವನೆ ಅಜ್ಞಾತ ಮಹಾನ್ ಧರ್ಮದ ಮರ್ಮದ ಕರ್ಮಯೋಗಿ ಅವನ ಹೆಸರನ್ನು ನಿಲ್ಲಿಸೆ ಸ್ಮಾರಕದ ಶಿಲೆಯಿಲ್ಲ ಅವನ ಕೃತಿಯನ್ನು ಹೊಗಳೆ ಕಾವ್ಯಮಾಲಯದಿಲ್ಲ ಅವನ ಜಸ ಬಿತ್ತರಿಸೆ ಬಿರುದು ಬಾವಲಿಗಳಿಲ್ಲ ಅವನಿಲ್ಲದೆ ಶಿಕ್ಷಣಕ್ಕೆ ಉಸಿರಿಲ್ಲ ರಸವಿಲ್ಲ ಅಜ್ಞಾತ ಬೋಧಕ ಇದುವೆ ನನ್ನ ಮೆಚ್ಚುಗೆ ನಿನಗೆ ನನ್ನ ಮೆಚ್ಚುಗೆ ನಿನಗೆ ನನ್ನ ಮೆಚ್ಚುಗೆ ನಿನಗೆ ನನ್ನ ಮೆಚ್ಚುಗೆ ನಿನಗೆ ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ
ಹೃತ್ಪೂರ್ವಕವಾದ ಸುಸ್ವಾಗತ. ಮಲಮೂತ್ರದ ಕೊಳೆ ಕುಂಪೆಯ ಕಡೆಯಲ್ಲಿ ಸುಡುಗಾಡಿಗೆ ಬಲಿಯಾಗುವುದು. ಮಲಮೂತ್ರದ ಕೊಳೆ ಕುಂಪೆಯ ಕಡೆಯಲ್ಲಿ ಸುಡುಗಾಡಿಗೆ ಬಲಿಯಾಗುವುದು. ಹೊಲಸಿನ ದೇಹವ ನಂಬಿದೆಯಾದರೆ, ಹೊಲಸಿನ ದೇಹವ ನಂಬಿದೆಯಾದರೆ ಕರ್ಮದ ಕೈ ಮೇಲಾಗುವುದು. ಹೊಲಸಿನ ದೇಹವ ನಂಬಿದೆಯಾದರೆ ಕರ್ಮದ ಕೈ ಮೇಲಾಗುವುದು. ಪರಿ ಪರಿ ಪರಿಮಳ ಪಾಕವ ನೆರೆದರೆ ನಾರು ತಲಿರುವುದು ಶುಚಿ ಇಲ್ಲ. ಪರಿ ಪರಿ ಪರಿಮಳ ಪಾಕವ ನೆರೆದರೆ ನಾರು ತಲಿರುವುದು ಶುಚಿ ಇಲ್ಲ. ಚಿರತ್ರೈ ರತ್ನಾಮೃತದಲ್ಲಿ ಮಿಂದರೆ, ಚಿರತ್ರೈ ರತ್ನಾಮೃತದಲ್ಲಿ ಮಿಂದರೆ ಭವದಲ್ಲಿ ಖಂಡಿತ ರುಚಿ ಇಲ್ಲ. ಭವದಲ್ಲಿ ಖಂಡಿತ ರುಚಿ ಇಲ್ಲ, ರುಚಿ ಇಲ್ಲ. ಅಶುಚಿತ್ವ ಅನುಪ್ರೇಕ್ಷೆ ಎಂದರೆ ಈ ಶರೀರವು ಎಷ್ಟು ಅಶುಚಿಯಾಗಿದೆ, ನಶ್ವರವಾಗಿದೆ, ರೋಗಮಯವಾಗಿದೆ ಎಂಬುದರ ಕುರಿತಾಗಿ ಚಿಂತನೆ ಮಾಡಿ ಅದರ ಬಗ್ಗೆ ವಿಪರೀತವಾದ ಮೋಹವನ್ನು ಬಿಡುವುದಾಗಿದೆ ಮತ್ತು ಆತ್ಮನ ಪವಿತ್ರತೆಯ ಬಗ್ಗೆ ವಿಚಾರ ಮಾಡುವುದಾಗಿದೆ. ಆಚಾರ್ಯರು ಈ ಶರೀರದ ಸ್ವರೂಪದ ಬಗ್ಗೆ ಹೀಗೆ ಹೇಳುತ್ತಾರೆ. ಸಪ್ತಧಾತುಮಯಂ ದೇಹೋ ಸಂಬೂಧಂ ಸುಖ ಸೋಣಿದಂ ಮಲಮುತ್ತಾದಿ ದುರ್ಗಂಧಂ ಅಣಿಚಂ ರೋಗಮಂದಿರಂ ಎಂದು. ಈ ಶ್ಲೋಕದ ಅರ್ಥವೇನೆಂದರೆ ತಾಯಿಯ ರಕ್ತ ಮತ್ತು ತಂದೆಯ ವೀರ್ಯದಿಂದ ಉತ್ಪನ್ನವಾದ ಈ ಶರೀರವು ಸಪ್ತಧಾತುಮಯವಾಗಿದೆ, ಮಲಮೂತ್ರಾದಿಗಳಿಂದ ಕೂಡಿ ದುರ್ಗಂಧಿತವಾಗಿದೆ, ಅನಿತ್ಯವಾಗಿದೆ ಮತ್ತು ರೋಗಗಳ ಮನೆಯಾಗಿದೆ, ಅದರ ಆಶ್ರಯ ತಾಣವಾಗಿದೆ. ಸಪ್ತಧಾತುಗಳು ಯಾವುವೆಂದರೆ ರಸ, ರಕ್ತ, ಮಾಂಸ, ಮಜ್ಜ, ಮೇದಸ್ಸು, ಅಸ್ಥಿ ಮತ್ತು ಶುಕ್ರ. ಆಚಾರ್ಯ ಸುನೀಲ್ ಸಾಗರರು ಸಪ್ತಧಾತುಗಳಿಂದ ಕೂಡಿದ ಈ ಶರೀರಕ್ಕೆ 5,68,99,584 ಬಗೆಯ ರೋಗಗಳು ಬರುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಇಂತಹ ಶರೀರವನ್ನು ನಾನೆಂದು ತಿಳಿದು ಮೋಹಪಟ್ಟು ಆತ್ಮನನ್ನು ಮರೆತು ನಾವು ತೊಳಲಾಡುತ್ತಿದ್ದೇವೆ. ಪಂಡಿತ ದೌಲತ್ರಾಮ್ ಚಹಡಾಲದಲ್ಲಿ ಈ ಪ್ರಕಾರ ಹೇಳಿದ್ದಾರೆ. ದೇಹ ಅಪಾವನ ಅತಿರಘಿನಾವನ ಯಾಮೇ ಸಾರನ ಕೋಯಿ ಸಾಗರಕ್ಕೆ ಜಲಸೆ ಶುಚಕಿಜೆ ತೋಬಿ ಸುದ್ಧನ ಹೋಯಿ. ಈ ಶರೀರವು ಅತ್ಯಂತ ಅಪವಿತ್ರವೂ ಕೃತಜ್ಞವೂ ಸಾರಹೀನವಾದದ್ದು ಆಗಿದೆ. ಸಾಗರದ ಜಲದಿಂದ ಶುದ್ಧ ಮಾಡಿದರೂ ಕೂಡ ಅದು ಶುದ್ಧವಾಗುವುದಿಲ್ಲ ಮತ್ತು ತನ್ನ ಸಂಪರ್ಕಕ್ಕೆ ಬಂದ ಎಲ್ಲ ವಸ್ತುಗಳನ್ನು ಅದು ಅಪವಿತ್ರ ಮಾಡುತ್ತದೆ. ಶರೀರದ ಸಂಪರ್ಕದಿಂದ ಸುಗಂಧಿತವಾದ ಹೂ ಬಾಡುತ್ತದೆ, ಸುಗಂಧ ದ್ರವ್ಯವು ತನ್ನ ಸುವಾಸನೆಯನ್ನು ಕಳೆದುಕೊಳ್ಳುತ್ತದೆ ಮತ್ತು ಎಷ್ಟೇ ಸ್ವಾದಿಷ್ಟವಾದ ಆಹಾರವನ್ನು ತಿಂದರೂ ಕೂಡ ಶರೀರದಿಂದ ಹೊರಬೀಳುವುದು ಮಲವೇ. ಆದ್ದರಿಂದ ಎಲೈ ಜೀವವೇ, ಶರೀರದ ಈ ಸ್ವಭಾವವನ್ನು ಅರಿತು ಅದರ ಮೇಲಿನ ಮಮತ್ವವನ್ನು ಬಿಟ್ಟು ಈ ಆತ್ಮನನ್ನಾವರಿಸಿರುವ ಕರ್ಮ ಮಲವನ್ನು, ಕಷಾಯ ಭಾವಗಳನ್ನು ದೂರಗೊಳಿಸುವ ಪ್ರಯತ್ನವನ್ನು ಮಾಡಬೇಕು. ರತ್ನತ್ರಯ ಧಾರಣೆಯಿಂದ ಮಾತ್ರ ಈ ಶರೀರವು ಪವಿತ್ರವಾಗುವುದು ಮತ್ತು ಅಶರೀರಿಯಾದಾಗ ಸಂಪೂರ್ಣ ಪವಿತ್ರತೆ ಸಿದ್ಧತ್ವ ಪ್ರಾಪ್ತವಾಗುತ್ತದೆ.
ಕೆಆರ್ಪುರಂ, ಬಾಣಸವಾಡಿ, ಮಾರಥಳ್ಳಿ, ವೈಟ್ ಫೀಲ್ಡ್, ನ್ಯೂ ತಿಪ್ಪಸಂದ್ರ, ಅಲಸೂರು, ಇಂದಿರಾನಗರ ಹಾಗೂ ಸುತ್ತಮುತ್ತಲಿನ ನಿವಾಸಿಗಳ ಆರೋಗ್ಯದ ತಪಾಸಣೆಗಾಗಿ, ಚಿಕಿತ್ಸೆಗಾಗಿ ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆಯಲ್ಲಿರುವ ದಿವ್ಯಾ ಡೆಂಟಲ್ ಕ್ಲಿನಿಕ್ ಮತ್ತು ಅಶ್ವಿನಿ ಕ್ಲಿನಿಕ್ ನಿಮ್ಮ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಿವೆ. ಅತ್ಯಾಧುನಿಕ ಉತ್ತಮ ವೈಜ್ಞಾನಿಕ ಚಿಕಿತ್ಸಾ ಸೌಲಭ್ಯಗಳು ನಿಮಗೆ ಇಲ್ಲಿ ದೊರೆಯಲಿದೆ. ವೈದ್ಯಕೀಯ ಸಲಹೆಗೆ ಸಂಪರ್ಕಿಸಿ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್. ದಂತ ತಪಾಸಣೆ ತಜ್ಞರಿಂದ ಸೂಕ್ತ ಸಲಹೆಗಳಿಗೆ ಭೇಟಿ ಕೊಡಿ ದಿವ್ಯಾ ಡೆಂಟಲ್ ಕ್ಲಿನಿಕ್, ನಿತ್ಯಾನವ್ಯ ಪ್ಲಾಜಾ, ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆ, HAL 3rd ಸ್ಟೇಜ್, ಬೆಂಗಳೂರು 75. ಭತ್ತದ ಮೂಟೆ 71, ಅಲಸಂದೆ ಕಾಳು 30, ಹುರುಳಿ 20. ಅಪ್ಪ ಅಪ್ಪ, ಅಮ್ಮ ಬಂದರೆಂದು ಕಾಣುತ್ತೆ. ಅಪ್ಪ ಅಪ್ಪ, ಅಮ್ಮನನ್ನು ಬಿಡಲು ರಾಜೇಂದ್ರ ಮಾಮನು ಬಂದಿದ್ದಾರೆ. ಓಡು ಬೇಗ, ಬೆಲ್ಲ ನೀರು ತೆಗೆದುಕೊಂಡು ಬಾ. ಆಯ್ತು ಅಪ್ಪ. ನಿಮ್ಮ ಅಣ್ಣನ ಮಗುವಿನ ನಾಮಕರಣ ಹೇಗಾಯ್ತು? ಏನು ಹೆಸರಿಟ್ಟರು? ಶೀತಲ ಕುಮಾರ ಅಂತ ಹೆಸರಿಟ್ರು. ನನಗೊಂದು ಜೊತೆ ವಜ್ರದ ಓಲೆ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತೇ? ಅದೆಲ್ಲ ಆಮೇಲೆ ನೋಡೋಣ ಬಿಡು. ಮೊದಲು ನಿನ್ನ ಅಣ್ಣನಿಗೆ ಅಡುಗೆ ಮಾಡಬೇಕಲ್ಲವೇ? ನಡೆ. ಎಲ್ಲಿದ್ದೆ? ಆ ಹುರುಳಿ ಕಾಳಲ್ಲಿ 30. ಸರಿ, ಹಾಗಾದರೆ ಇದನ್ನು ಒಡವೆಯ ಕೋಣೆಯಲ್ಲಿ ಇಟ್ಟು ಹೊರಡುತ್ತೇನೆ. 20ರಲ್ಲಿ 2 ಮೂಟೆ ಅಣ್ಣನ ಮನೆಗೆ. ನಾನು ಇದನ್ನು ಎಡಮೂಲೆಯ ಮೇಲೆ ಇಟ್ಟಿದ್ದೆ. ಮುಂದಕ್ಕೆ ತಳ್ಳಿದವರು ಯಾರು? ಅದು ಮೊನ್ನೆ ರಾತ್ರಿ ಒಡವೆ ಕೋಣೆಯಲ್ಲಿ ತುಂಬಾ ಶಕೆ ಅಂತ ಅಪ್ಪ. ಮೊನ್ನೆ ರಾತ್ರಿ ಸೀತೆ, ಒಂದು ಬೆಕ್ಕು ಬಂದು ಗಂಟೆ ಬೀಳಿಸಿತ್ತು. ಅದನ್ನು ನಾನೇ ಎತ್ತಿಟ್ಟೆ. ಎತ್ತಿಟ್ಟಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಲ್ವಾ? ಅಪ್ಪ ಅಮ್ಮ ಗಂಟೆನ ಇಲ್ಲಿಟ್ಟಿದ್ರು, ನೀನು ಇಲ್ಲಿಟ್ಟಿದ್ದೆ. ಆದ್ರೆ ಗಂಟೆ ಇಲ್ಲೋಗಿದೆ, ಅದ್ ಹೇಗೆ? ಹೌದಲ್ವಾ? ಸರಿ ಸರಿ, ನಿಮ್ಮಿಬ್ಬರಿಗೂ ನೆನಪಿನ ಶಕ್ತಿಯೇ ಕಡಿಮೆ ಎನಿಸುತ್ತಿದೆ. ಎಷ್ಟು ಚೆನ್ನಾಗಿದೆ ಅಲ್ವೇನ್ರಿ ವಜ್ರದ ಓಲೆ? ಸರಿ ಬಿಡು, ನಿನಗೆ ನಾನು ಡಾಬಿನಲ್ಲಿ ಎಷ್ಟೊಂದು ವಜ್ರದ ಹರಳುಗಳನ್ನು ಹಾಕಿಸಿಕೊಟ್ಟರೂ ಅದರ ಲೆಕ್ಕವಿಲ್ಲ. ನಿನ್ನ ಅಣ್ಣ 2 ವಜ್ರದ ಹರಳು ಹಾಕಿಸಿಕೊಟ್ಟು ಬಿಟ್ಟರೆ ಅದು ತುಂಬಾ ಚೆನ್ನಾಗಿದೆ ಅಂತ ಮೆರೀತೀಯ. ನಾನೆಲ್ಲಿ ಹಾಗೆ ಹೇಳಿದೆ? ಆ ಡಾಬು ಮಾಡಿಸಿಕೊಡು ಅಂತ ನಾನು 2 ವರ್ಷ ದಂಬಾಲು ಬೀಳ್ಬೇಕಾಯ್ತು. ನಮ್ಮಣ್ಣ ನೋಡಿ, ನಾನೇನು ಹೇಳದೆ ಮಾಡಿಸಿಕೊಟ್ಟಿದ್ದಾನೆ. ನನಗನ್ಸುತ್ತೆ ಆ ಡಾಬಿನ ಹರಳುಗಳಿಗಿಂತ ಈ ಓಲೆಯ ಹರಳುಗಳು ಇನ್ನೂ ಚೆನ್ನಾಗಿವೆ ಅಂತ. ಬೇಕಾದರೆ ನೋಡೇ ಬಿಡೋಣ. ನೋಡಿಕೋ ನೋಡಿಕೋ, ನಿನ್ನ ತವರು ಮನೆಯ ಒಡವೆಗಳು ನಿನಗೆ ಅಷ್ಟೊಂದು ಪ್ರಿಯವಾದರೆ ಎಲ್ಲ ಒಡವೆಗಳನ್ನು ಅವರಿಗೆ ಮಾಡಿಸಿಕೊಡಲು ಹೇಳು. ನನಗೆ ಒಡವೆಯ ಗೂಜೇ ಬೇಡ. ಅಯ್ಯೋ, ಇದರಲ್ಲಿ ಡಾಬೆ ಇಲ್ಲವಲ್ಲ, ಎಲ್ಲಿ ಹೋಯಿತು? ಸರಿಯಾಗಿ ನೋಡು ಸೀತೆ, ಬಹುಶಃ ಬೇರೆ ಪೆಟ್ಟಿಗೆಯಲ್ಲಿ ಇಟ್ಟಿರಬಹುದು. ಇಲ್ಲ, ಎಲ್ಲ ಒಡವೆಗಳನ್ನು ನಾ ಸರಿಯಾಗಿ ಅದರ ಪೆಟ್ಟಿಗೆಯಲ್ಲೇ ಇಡುತ್ತೇನೆ. ನಾನು ಹೋದ ಹುಣ್ಣಿಮೆಯ ದಿನ ತಾನೇ ಗೌರಮ್ಮನ ಮನೆಗೆ ಆರತಿಗೆ ಹೋಗಿದ್ದು. ಅವಾಗ ಡಾಬು
ಅವಲಕ್ಕಿ ಸರ, ಮುತ್ತಿನ ಓಲೆ ಎಲ್ಲ ಹಾಕಿ ಹೋಗಿದ್ದೆ. ಅವಲಕ್ಕಿ ಸರ, ಮುತ್ತಿನ ಓಲೆ ಎಲ್ಲ ಇದೆ. ಡಾಬು ಎಲ್ಲಿ ಹೋಯಿತು? ಸರಿಯಾಗಿ ಎಲ್ಲ ನೋಡು ಸೀತೆ. ಶ್ರೀಪ್ರಿಯಾ ನೀನು ನೋಡಮ್ಮ. ಬೇಡ ಬೇಡ, ಅವಳು ಎಲ್ಲಾದರೂ ಬೀಳಿಸಿ ಬಿಟ್ಟರೆ ಅದು ಬೇರೆ ತಲೆನೋವು. ನೀನೇನು ಮುಟ್ಟದೆ ಸುಮ್ಮನೆ ನಿಂತಿಕೋ ಸಾಕು. ಇಲ್ಲೆಲ್ಲೂ ಇಲ್ಲವೆಂದರೆ ಹೇಗೆ? ನೀನು ಬೇರೆ ಕೋಣೆಯಲ್ಲಿ ಏನಾದರೂ ಇಟ್ಟೆಯಾ? ಅಪ್ಪ, ನಾವು ಬೆಕ್ಕು ಅಂದೆಕೊಂಡೇವಲ್ಲ, ಅದು ಕಳ್ಳಣ್ಣೆ ಆಗಿದ್ದರೆ? ಕಳ್ಳ ಹೇಗೆ ಪೆಟ್ಟಿಗೆ ಮುಟ್ಟಲು ಧೈರ್ಯ ಮಾಡುತ್ತಾನೆ? ನಿಮ್ಮಪ್ಪ ಇಲ್ಲೇ ಪೆಟ್ಟಿಗೆ ಪಕ್ಕ ಆಸಿಕೊಂಡು ಮಲಗಿರಲಿಲ್ಲವೇನು? ಇಲ್ಲ ಅಮ್ಮ, ಪಡುವೆ ಕೋಣೆಯಲ್ಲಿ ತುಂಬಾ ಶೆಕೆ ಅಂತ ಅಪ್ಪ ಹಜಾರದಲ್ಲಿ ಮಲಗಿದ್ರು. ಅವಳು ಹೇಳಿದ್ದು ನಿಜವೇ? ಹೇ ಹೇ, ಇಲ್ಲ ಸೀತೆ, ಎಲ್ಲೋ ಒಂದೆರಡು ಗಳಿಗೆ ಹೊರಗೆ ಕೂತಿದ್ದೆ ಅಷ್ಟೆ. ಅಯ್ಯೋ, ಹೋಯಿತಲ್ಲ, ನನ್ನ ಹತ್ತಿರ ಅದೊಂದೇ ಒಳ್ಳೆಯ ಡಾಬು ಇದ್ದದ್ದು. ಎಷ್ಟು ಸುಂದರವಾದ ಡಾಬು, ಎಂತ ಚಂದದ ಹೊಳೆಯುವ ಹರಳುಗಳು. ಶ್ರೀಪ್ರಿಯಾ, ನೀನು ಒಳಗೆ ಗೊಂಬೆ ಆಟ ಆಡುತ್ತಿದ್ದೆ ಅಲ್ಲವೇ? ಆಡಿಕು ಹೋಗಮ್ಮ, ನಿಮ್ಮಮ್ಮನನ್ನು ನಾನು ಸಮಾಧಾನ ಮಾಡುತ್ತೇನೆ. ಸೀತೆ ಸೀತೆ, ಇಷ್ಟೊಂದು ಬೇಸರ ಮಾಡಿಕೊಳ್ಳಬೇಡ. ಕಳ್ಳ ತೆಗೆದುಕೊಂಡು ಹೋಗಿದ್ದರೆ ಅದು ಹೇಗೆ ಒಂದೇ ಒಂದು ಒಡವೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದ? ಬಹುಶಃ ಇಲ್ಲೇ ಎಲ್ಲೋ ಮನೆಯಲ್ಲೇ ಇರುತ್ತೆ. ನಿಧಾನವಾಗಿ ಹುಡುಕೋಣ. ಈಗ ದಣಿದು ಬಂದಿದ್ದೀಯ, ಸ್ವಲ್ಪ ವಿಶ್ರಮಿಸಿಕೋ. ಇಲ್ಲ ರೀ, ನಾನು ಪೆಟ್ಟಿಗೆಯಲ್ಲೇ ಇಟ್ಟಿದ್ದು ನನಗೆ ಚೆನ್ನಾಗಿ ನೆನಪಿದೆ. ಅದೇನು ನನ್ನ ಅದೃಷ್ಟವೋ, ಅದು ನೀವು ಮಾಡಿಸಿಕೊಟ್ಟು 6 ತಿಂಗಳಾಯಿತು ಅಷ್ಟೇ. ಒಂದೇ ಸಾರಿ ಅದನ್ನು ಧರಿಸಿದ್ದು ಎಷ್ಟು ಚೆಂದ ಇತ್ತು. ನಿಮಗೆ ಈ ಒಡವೆ ಕಾಯುವುದಕ್ಕಿಂತ ಹೊರಗೆ ಹೋಗಿ ತಣ್ಣಗೆ ಮಲಗುವುದೇ ಪ್ರಿಯವಾಗಿತ್ತೇನೋ. ಎಷ್ಟು ವರ್ಷಗಳಿಂದ ಇಲ್ಲೇ ಮಲಗಿದ್ದೇನೆ, ಸೆಕೆಯಂತೆ ಸೆಕೆ. ನಾನು ಊರಿಗೆ ಹೋಗಿದ್ದು 2 ದಿನ ಅಷ್ಟಕ್ಕೆ ಈ ಗತಿಯಾಯಿತಲ್ಲಪ್ಪ. ನಾನು ಡಾಬು ಹಾಕಿಕೊಂಡು ಹೋದರೆ ದಾರಿಯಲ್ಲಿ ಕಳ್ಳ ಕಾಕರ ಕಾಟ ಎಂದು ಇಲ್ಲೇ ಬಿಟ್ಟು ಹೋದೆ. ನಾನು ಹಾಕಿಕೊಂಡು ಹೋಗಬೇಕಿತ್ತು. ಸೀತೆ ಸೀತೆ, ಅಳಬೇಡ, ನಿನ್ನ ಒಡವೆ ಸಿಗುತ್ತದೆ. ಸಿಗದಿದ್ದರೆ ಬೇರೆ ಮಾಡಿಸಿಕೊಡುತ್ತೇನೆ ಬಿಡು. ಆಯಿತು, ಬರುವ ಶ್ರಾವಣಕ್ಕೆ ಒಂದು ಹೊಸ ಡಾಬು ಕೊಡಿಸು ಬಿಡಿ. ಈಗ ನಡೆ, ನಿಮ್ಮ ಅಣ್ಣನಿಗೆ ಅಡುಗೆ ಮಾಡಬೇಕು. ಇಂದೇಕೆ ಇಷ್ಟು ತಡ ಮಾಡಿದಿರಿ? ನಾನು ಇಲ್ಲಿಯ ತನಕ ನಿಮಗಾಗಿಯೇ ಕಾಯ್ದು ಇನ್ನು ಬರುವುದಿಲ್ಲವೇನೋ ಅಂದುಕೊಂಡಿದ್ದೆ. ಸದ್ಯ ಬಂದಿರಲ್ಲ. ಪ್ರಿಯೆ, ನಿನಗೆ ತಿಳಿಯದ್ದೇನು? ನೀನು ಹೇಳಿದ ಹಾಗೆ ಇಂದು ಸೀತಮ್ಮನ ಮನೆಗೆ ಹೋಗಿ ಡಾಬನ್ನು ಹುಡುಕಿ ತಂದೆ. ಅವರ ಮನೆಯಿಂದ ಸ್ವಲ್ಪ ದೂರ ಬರುವಷ್ಟರಲ್ಲೇ ನನ್ನ ಅಂಜನದ ಮಹಿಮೆ ಹೋಗಿಬಿಟ್ಟಿತು. ಊರ ಕೊತ್ವಾಲ ಸುತ್ತಾಡುತ್ತಿದ್ದ. ಅಲ್ಲೇ ಇದ್ದ ದೇವಸ್ಥಾನದಲ್ಲಿ ಅಡಗಿ ಕುಳಿತಿದ್ದು ಬೆಳಗಾದ ಮೇಲೆ ಹೊರಟು ಬಂದೆ. ಅದಕ್ಕೆ ತಡವಾಯಿತು. ನೀನು ಹೇಳಿದಂತೆ ಈ ಡಾಬು ಬಹಳ ಸುಂದರವಾಗಿದೆ. ಎಲ್ಲಿ ತೋರಿಸಿ. ಓ, ಎಷ್ಟು ಸುಂದರವಾಗಿದೆ. ಓ, ನೀನು ಧರಿಸಿದ ಮೇಲೆ ಈ ಡಾಬು ಇನ್ನಷ್ಟು ಚೆನ್ನಾಗಿ ಕಾಣುತ್ತಿದೆ. ಅದರ ಹರಳುಗಳ ರಂಗು ನಿನ್ನ ಮುಖದಲ್ಲಿ ಪ್ರತಿಫಲಿಸಿ ಮುಖ ರಂಗೇರುತ್ತಿದೆ. ಅಷ್ಟಲ್ಲದೆ ನಾ ನಿನಗೆ ಮನಸೋತೆ. ನೀನು ಹೋಗಿ ಏನೇನೋ ಹೇಳಿ ನನಗೆ ಲಜ್ಜೆ ತರಿಸಬೇಡಿ. ಅದು ಸರಿ ಪ್ರಿಯಾ, ನೀವು ಸೀತಮ್ಮನ ಒಡವೆ ಪೆಟ್ಟಿಗೆಯನ್ನೇ ತೆಗೆದಿದ್ದೀರಲ್ಲವೇ? ಅವಳ ಹತ್ತಿರ ಇನ್ನೂ ಎಷ್ಟೊಂದು ಒಡವೆಗಳಿವೆ. 7-8 ತರಹದ ಕಿವಿಯೋಲೆಗಳು, ಬೈತಲೆಮಣಿ, ಜುಮುಕಿಗಳು, ವಡ್ಯಾಣ ಹಾರಗಳು ಎಲ್ಲ ಇವೆ. ನೀವು ಅದೆಲ್ಲವನ್ನು ಬಿಟ್ಟು
ಇದೊಂದನ್ನೇ ತಂದಿರೇಕೆ? ಪ್ರಿಯೆ, ಅವೆಲ್ಲವೂ ನನ್ನ ಪ್ರಕಾರ ಒಡವೆಗಳೇ ಅಲ್ಲ. ನನ್ನ ವಿಲಾಸಿನಿ ಯಾವ ಒಡವೆಯನ್ನು ಮೆಚ್ಚುವಳೋ ಅದೇ ನಿಜವಾದ ಒಡವೆ. ನೀನು ಈ ಡಾಬನ್ನು ಕಂಡೆ, ಮೆಚ್ಚಿದೆ, ಅದು ನಿನ್ನದಾಗಬೇಕೆಂದು ಬಯಸಿದೆ. ಅದಕ್ಕೆ ನಾನು ಇದನ್ನು ತಂದೆ. ಅಲ್ಲದೆ ಪಾಪ, ಎಲ್ಲಾ ಒಡವೆಗಳನ್ನು ತಂದು ಬಿಟ್ಟರೆ ಸೀತಮ್ಮನ ಒಡವೆ ಪೆಟ್ಟಿಗೆ ಬರಿದಾಗುವುದಿಲ್ಲವೇನು? ಅವಳು ಎದೆಯೊಡೆದು ಸತ್ತೇ ಹೋಗುವಳು. ಆತ್ಮೀಯ ಬಂಧುಗಳೇ, ರತ್ನತ್ರಯ ಧಾರಾವಾಹಿಯಲ್ಲಿ ಜಾಹೀರಾತುಗಳನ್ನು ನೀಡಲು, ನಿಮ್ಮ ಶುಭಾಶಯಗಳನ್ನು ಪ್ರಸಾರ ಮಾಡಲು ಮತ್ತು ಪುಣ್ಯಾರ್ಚಕರಾಗಿ ಸಹಕರಿಸಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಆಸಕ್ತ ಬಂಧುಗಳು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ವೀಕ್ಷಕರೇ, ಇಂದು ತಾವು ಜೈನ ಹಿಂದೂ ಧಾರ್ಮಿಕ ಕೇಂದ್ರವಾದ ಆಳುಪ ಅರಮನೆ ಪದ್ಮಾವತಿ ದೇವಿ ದೇವಸ್ಥಾನದ ದರ್ಶನ ಮಾಡಲಿದ್ದೀರಿ. ಪಾರ್ಶ್ವನಾಥ ತೀರ್ಥಂಕರ ಮತ್ತು ಪದ್ಮಾವತಿ ದೇವಿ ಜೈನ ಬಸದಿಯು ಬೊಳ್ಳಂಬಳ್ಳಿ ಕಾಲ್ತೋಡು ಗ್ರಾಮ ಕುಂದಾಪುರ ತಾಲೂಕಿನಲ್ಲಿ ಕುಂದಾಪುರದಿಂದ 30 ಕಿಲೋಮೀಟರ್ ಮತ್ತು ಉಡುಪಿಯಿಂದ 65 ಕಿಲೋಮೀಟರ್ ದೂರದಲ್ಲಿದೆ. ಬೊಳ್ಳಂಬಳ್ಳಿ ಜೈನರ ಮನೆ ಎಂಬಲ್ಲಿ ಅಲ್ಪಸಂಖ್ಯಾತ ಜೈನರು 4 ಶತಮಾನಗಳಿಂದ ನೆಲೆಸಿದ್ದು, ಮನೆಯ ಪಕ್ಕದಲ್ಲಿಯೇ ಪದ್ಮಾವತಿ ದೇವಸ್ಥಾನವು ಕುಶಸ್ಥಳಿ ನದಿಯ ದಡದಲ್ಲಿ ಇರುವುದು. ಪೂರ್ವಾಭಿಮುಖವಾಗಿರುವ ಬಸದಿಯ ಪಕ್ಕದಲ್ಲಿ ಕುಶಸ್ಥಳಿಯು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತಾಳೆ. ಪದ್ಮಾವತಿ ದೇವಸ್ಥಾನದ ಪಕ್ಕದಲ್ಲಿಯೇ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನವು ಒಂದೇ ಆವರಣದಲ್ಲಿರುವುದು ಇಲ್ಲಿನ ವಿಶೇಷ. ದೇವಿ ಪದ್ಮಾವತಿಯು ತುಳುನಾಡ ಪ್ರಾಚೀನ ರಾಜಧಾನಿ ಬಾರ್ಕೂರಿನಲ್ಲಿ ಆಳುವ ಅರಸರಿಂದ ಪೂಜಿಸಲ್ಪಟ್ಟ ವಿಗ್ರಹ. 16ನೇ ಶತಮಾನದಲ್ಲಿ ಬಾರ್ಕೂರು ಸಂಸ್ಥಾನವು ತನ್ನ ಕೊನೆಯ ಆಡಳಿತ ಕಾಲದಲ್ಲಿ ಕುಟುಂಬದೊಳಗಿನ ವಿಭಜನೆಯಿಂದಾಗಿ 2 ಭಾಗಗಳಾಗಿ, ಅದರಲ್ಲಿ 1 ಭಾಗವನ್ನು ರಾಜ ವೀರವರ್ಮ ಮತ್ತು ಅವನ ಸಹೋದರ ದೇವಿಯ ವಿಗ್ರಹದೊಂದಿಗೆ ತಮ್ಮ ಪಾಲಿನ ಸಂಪತ್ತನ್ನು ಹೇಸರುಗತ್ತೆಗಳ ಮೇಲೆ ಹೇರಿಕೊಂಡು ಉತ್ತರಕ್ಕೆ ಗಂಗೊಳ್ಳಿ ನದಿಯನ್ನು ದಾಟಿ ಈ ಭಾಗದಲ್ಲಿ ಬಂದು ನೆಲೆಸಿದರೆಂದು ಪ್ರತೀತಿ. ರಾಜ ವೀರವರ್ಮನ ತಾಯಿ ಶ್ರೀಯಲಾದೇವಿಯು ತನ್ನ ಇನ್ನೋರ್ವ ಪುತ್ರ ಶೂರವರ್ಮನ ಜೊತೆಗೂಡಿ ಬಾರ್ಕೂರನ್ನು ತೊರೆದು ಬಂದಳೆಂದು ಇತಿಹಾಸ ಹೇಳುತ್ತದೆ. ಮೊದಲಿಗೆ ಬೊಳ್ಳಂಬಳ್ಳಿ ಪಕ್ಕದಲ್ಲಿರುವ ಪಹರೆ ಎಂಬ ಜಾಗದಲ್ಲಿ ಆಳುಪ ಅರಸರ ಉಪಕೋಟೆಯೊಂದು ಇದ್ದು ಅಲ್ಲಿ ಬಂದು ನೆಲೆಸಿದ್ದರು. ಮುಂದೆ ಪೋರ್ಚುಗೀಸರು ಆಕ್ರಮಣ ಮಾಡಿ ಸಂಪತ್ತಿಗಾಗಿ ಕೋಟೆಯ ಅರಮನೆಯನ್ನು ದೋಚಲು ಬಂದಾಗ ಅದನ್ನು ಪ್ರತಿಭಟಿಸಿದ ಕುಟುಂಬದ ಹಿರಿಯ ಸ್ತ್ರೀಯೊಬ್ಬಳನ್ನು ಕೊಂದರು. ಇದರಿಂದ ಬೇಸರಗೊಂಡ ಕುಟುಂಬಸ್ಥರು ದೇವಿ ಪದ್ಮಾವತಿಯೊಂದಿಗೆ ಅಲ್ಲೇ ಪಕ್ಕದಲ್ಲಿರುವ ಬೊಳ್ಳಂಬಳ್ಳಿಗೆ ಹೋಗಿ ಅಲ್ಲಿ ನೆಲೆಸಿದರು. ನಂತರವೂ ಸ್ಥಳ ಅವರ ಸುಪರ್ದಿಯಲ್ಲಿದ್ದು ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ಆಸ್ತಿಪಾಸ್ತಿಗಳನ್ನು ತಮ್ಮ ವಶ ಮಾಡಿಕೊಳ್ಳುವುದಕ್ಕೋಸ್ಕರ ಆಸ್ತಿ ತೆರಿಗೆಯನ್ನು ವಿಪರೀತವಾಗಿ ಹೆಚ್ಚಿಸಿದ ಕಾರಣದಿಂದ ಆಳುಪ ಅರಸರ ವಂಶಸ್ಥರು ತಾವು ಇದ್ದ ಜಾಗದಿಂದ ಸುಮಾರು 2.5 ಕಿಲೋಮೀಟರ್ನಷ್ಟು ಉದ್ದದ ಸಂಪೂರ್ಣ ಸ್ಥಳದ ಹಕ್ಕನ್ನು ಹೊಂದಿದ್ದರು. ಆದಾಯ ಮೂಲಗಳು ಯಾವುದೂ ಇಲ್ಲದ ಕಾರಣ ಆಸ್ತಿಯ ತೆರಿಗೆ ಕಟ್ಟಲಾಗದೆ ಆ ಕೋಟೆಯ ಸಂಪೂರ್ಣ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಯಿತು. ಮುಂದೆ ಸರಕಾರಿ ವಶವಾದ ಕೋಟೆ ಜಾಗದಲ್ಲಿ ಕಾಡು ಬೆಳೆದು ಈಗ ದಟ್ಟವಾದ ಕಾಡಿನ ಒಳಗೆ ಶೋಧನೆ ಮಾಡಿದರೆ ಕೋಟೆಯ ಕುರುಹುಗಳು,
ಕೋಟೆ ಬಾವಿ, ಜೈನ ಜಟ್ಟಿಗನ ಸ್ಥಾನ ಅಥವಾ ಕೋಟೆ ಜಟ್ಟಿಗ ಇತ್ಯಾದಿಗಳು ಕಂಡುಬರುವವು. 40 ವರ್ಷಗಳ ಹಿಂದೆ ಊರಿನಲ್ಲಿ ಕಾಡಿಗೆ ಮೇಯಲು ಹೋದ ಜಾನುವಾರುಗಳು ಹಿಂದಿರುಗಿ ಬರದಿದ್ದರೆ ಕೋಟೆ ಜಟ್ಟಿಗನ ಬಳಿ ಹೋಗಿ ಹರಕೆ ಹೇಳಿ ಪ್ರಾರ್ಥಿಸಿದಾಗ ಜಾನುವಾರುಗಳು ತಿರುಗಿ ಮನೆಗೆ ಬರುತ್ತಿದ್ದವು. ಕಾಲ ಬದಲಾದಂತೆ ಕೃಷಿಗೆ ಪ್ರಾಧಾನ್ಯತೆಯು ಕಡಿಮೆಯಾದಂತೆ ಈ ಪದ್ಧತಿಗಳು ನಿಂತು ಹೋಗಿ ಈಗ ಊರಿನ ಅತಿ ಹಿರಿಯರಿಗೆ ಮಾತ್ರ ಅರಣ್ಯದಲ್ಲಿರುವ ಕೋಟೆ ಜಟ್ಟಿಗನ ಸ್ಥಳದ ಪರಿಚಯವಿರುವುದು. 11ನೇ ಶತಮಾನದ ಆಳುಪ ಕುಲಶೇಖರ ತನ್ನ ಮಕ್ಕಳಾದ ಪದುಮಲಾದೇವಿ, ಚಂದಲಾದೇವಿ ಅವರಿಗೆ ಈ ಪ್ರದೇಶವನ್ನು ಭಟ್ಟಾರಕರ ಸಾನ್ನಿಧ್ಯದಲ್ಲಿ ಕನ್ಯಾದಾನವಾಗಿ ಕೊಟ್ಟಿರುವಂತಹ ಶಿಲಾಶಾಸನವಿದ್ದು ಅದರ ವಿವರಗಳಿವೆ. ನಂದಿ ವಿಗ್ರಹಕಾಂತ ಈ ಶಾಸನವನ್ನು ಕೊರೆದವನು ಎಂದು ತಿಳಿಸಲಾಗಿದೆ. ಭಕ್ತಿಯಿಂದ ಪ್ರಾರ್ಥಿಸಿ ಪೂಜೆಯನ್ನು ಮಾಡಿಸಿದಾಗ ದೇವಿ ಪದ್ಮಾವತಿಯು ತನ್ನ ಶಿರ ಅಥವಾ ಬಲಬದಿಯಿಂದ ಹೂಗಳನ್ನು ಉದುರಿಸಿ ಒಪ್ಪಿಗೆ ಅಥವಾ ಅಪ್ಪಣೆಯನ್ನು ನೀಡುವುದು ಈ ಕ್ಷೇತ್ರದ ವಿಶೇಷ. ಮೂಲ ಜೈನರಿಂದ ಆರಾಧಿತ ಪದ್ಮಾವತಿಯಾದರೂ ಇತರ ಎಲ್ಲ ಧರ್ಮದ ಭಕ್ತರು, ಮುಸಲ್ಮಾನರು, ಕ್ರೈಸ್ತರು ಕೂಡ ದೇವಿಗೆ ಹರಕೆಯನ್ನು ಹೊತ್ತು ಇಲ್ಲಿಗೆ ಆಗಮಿಸುವುದು ಇಲ್ಲಿ ಸಾಮಾನ್ಯವಾಗಿದೆ. ಭಾರತದ ಇತಿಹಾಸವನ್ನು ಗಮನಿಸಿದಾಗ ಅಶೋಕ ಚಕ್ರವರ್ತಿಯಿಂದ ಗಂಗರು, ಹೊಯ್ಸಳರು, ಸಾಂತರರು, ಕದಂಬರು, ರಾಷ್ಟ್ರಕೂಟರು ಹೀಗೆ ಬಹುತೇಕ ಅರಸುಮನೆತನಗಳು ಜೈನ ಮತಸ್ಥರಾಗಿದ್ದರು ಮತ್ತು ಎಲ್ಲ ಹಿಂದೂ ಮಂದಿರಗಳನ್ನು ಪೋಷಿಸಿ ದಾನ ದತ್ತಿಗಳನ್ನು ನೀಡಿರುವ ವಿಚಾರ ಇತಿಹಾಸದ ಪುಟಗಳಲ್ಲಿ ಇದೆ. ಅದೇ ರೀತಿಯಾಗಿ ತುಳುನಾಡಿನ ಪ್ರಾಚೀನ ದೇವಸ್ಥಾನಗಳನ್ನು ಆಳುಪ ಅರಸರು ಸ್ಥಾಪಿಸಿ ಬೆಳೆಸಿದ ವಿಚಾರ ತುಳುನಾಡಿನ ಇತಿಹಾಸದಲ್ಲೂ ಕಂಡುಬರುತ್ತದೆ. ಕೈಗೂಡೆ ಮಾಡಿ ಹರು ಮನಸ್ಸು ಜಿನ ಧರ್ಮ ಧಾರ್ಮಿಕತೆ ಇದೆ.